ನಮಸ್ಕಾರ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಸನ್ಮಿತ್ರರಿಗೆ ಜಿಲ್ಲಾಧಿಕಾರಿಯಾಗಿ ಕೆಲವೊಂದು ಮಾಹಿತಿಯನ್ನು, ವಿಶೇಷವಾಗಿ ಈ ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಜುಲೈ ತಿಂಗಳಲ್ಲಿ ಎರಡು ಬಾರಿ ನಾನು ಲೈವ್ ಬಂದು ತಮಗೆ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ್ದೆ. ಅದರ ಮುಂದುವರೆದ ಭಾಗ ಇವತ್ತು ನಾನು ಕೆಲವು ಮಾಹಿತಿಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೋಬೇಕಾಗಿದ್ದು ಅದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಈಗ ನಾವು ಆಗಸ್ಟ್ 1ನೇ ತಾರೀಕಿದ್ದೇವೆ. ಕಳೆದ ಒಂದು ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಮತ್ತು ಈ ಕೋವಿಡ್ನ ಸೋಂಕು ಚಿತ್ರಣ ಹೇಗೆ ಬದಲಾಗಿದೆ ಅನ್ನೋದನ್ನು ನಾವು ಗಮನಿಸಿ ನೋಡಿದಾಗ, ಇವತ್ತು ಅಂದರೆ ನಿನ್ನೆವರೆಗೆ ನಮ್ಮ ಜಿಲ್ಲೆಯಲ್ಲಿ 245 ಸಕ್ರಿಯ ಪ್ರಕರಣಗಳು ಮಾತ್ರ ಉಳ್ಕೊಂಡಿದೆ. 245 ಸಕ್ರಿಯ ಪ್ರಕರಣಗಳು, ಅಲ್ಲಿ ನಾನು ಕಳೆದ ಸಾರಿ ಕೂಡ ಹೇಳಿದ್ದೆ, 88%, ಎಸಿಂಪ್ಟಮ್ಯಾಟಿಕ್, ಅಂದರೆ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಇಲ್ಲ. ಇನ್ನು ಉಳಿದಂಥ 13% ಏನಿದೆ ಅದು ಮಾತ್ರ ಸಿಂಪ್ಟಮ್ಸ್ ಇರ್ತಕ್ಕಂಥ ಏನೋ ವ್ಯಕ್ತಿಗಳು. ಈ 87% ಏನು ಸಿಂಪ್ಟಮ್ಯಾಟಿಕ್ ಸೋಂಕಿತರಿದ್ದಾರೆ, ಇವರನ್ನ ನಾವು ವಿವಿಧ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಆರೈಕೆ ಮಾಡ್ತಾ ಬಂದಿದ್ದೇವೆ. ಒಟ್ಟು ನೀವು ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳು ಬಂದಿದೆ ಅಂತ ನೀವು ಕೇಳೋದಾದರೆ ಅದು ಒಟ್ಟು 669 ಪ್ರಕರಣಗಳು ನಮ್ಮಲ್ಲಿ ಬರುತ್ತೆ. ಆದರೆ ನಮ್ಮ ಮುಖ್ಯ ಉದ್ದೇಶ ಇರೋದು ಎಷ್ಟು ಈಗ ಸಕ್ರಿಯ ಪ್ರಕರಣಗಳಿದೆ ಅದರ ಕಡೆ ಗಮನ ಕೊಡ್ತಾ ಇದ್ದೀವಿ. ಮತ್ತು ಈಗಾಗಲೇ 417 ಜನರು ಸಂಪೂರ್ಣವಾಗಿ ಗುಣಮುಖರಾಗಿ ಮನೆಯನ್ನು ಸೇರಿದ್ದಾರೆ, ಅವರೀಗ ಹೋಮ್ ಕ್ವಾರಂಟೈನಲ್ಲಿ ಇರ್ತಾರೆ. ಸೊ ಈ 417 ಜನ ಈಗಾಗಲೇ ಏನು ಮನೆ ಹೋಗಿದ್ದಾರೆ ಅವರೆಲ್ಲರೂ ಆರೋಗ್ಯವಂತರಾಗಿರೋದು ನಿಜಕ್ಕೂ ನಾವೆಲ್ಲರೂ ಸಮಾಧಾನ ಪಡ್ತಕ್ಕಂಥ ಒಂದು ವಿಚಾರ. ಈ ಮಧ್ಯೆ ಸುಮಾರು 6 ಸಾವಿನ ಪ್ರಕರಣಗಳು ಸಂಭವಿಸಿದೆ ನಿನ್ನೆವರೆಗೆ. ಅಂದರೆ ನಮ್ಮ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಜೊತೆ ಒಂದು ಸ್ವಲ್ಪ ನಾವು ಹೋಲಿಕೆ ಮಾಡಿ ನಮ್ಮ ಸ್ಥಿತಿ ಹೇಗಿದೆ, ನಮ್ಮ ಜಿಲ್ಲೆಯ ಸ್ಥಿತಿಗತಿಗಳು ಹೇಗಿದೆ ಅಂತ ನಾನು ನಿಮಗೆ 2-3 ವಿಚಾರಗಳನ್ನು ಗಮನಿಸಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಅಂತ, ಅಂದರೆ ಪ್ರತಿನಿತ್ಯ ಈ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇದೆಯಲ್ಲ, ಅದರ ರೇಟ್ ಎಷ್ಟಿದೆಯಪ್ಪ ಅಂದರೆ 15 ದಿನದ ಕೆಳಗಡೆ 3.4% ಇತ್ತು, ಕಳೆದ ವಾರ ಅದು 2.7% ಬಂತು, ನಿನ್ನೆವರೆಗೆ ಕೇವಲ ಶೇಕಡ 1% ಅಷ್ಟು ಮಾತ್ರ ನಮ್ಮ ಪಾಸಿಟಿವಿಟಿ ರೇಟ್ ಇದೆ. ಇದು ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಇರತಕ್ಕಂಥ ಒಂದು ಪ್ರಮಾಣ, ವೇಗದ ಪ್ರಮಾಣ. ರಾಜ್ಯದ ಸರಾಸರಿ ತಗೊಂಡ್ರೆ ನೀವು 12% ಇದೆ. ಹಾಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಎಷ್ಟು ದಿನಗಳಲ್ಲಿ ಈ ಸೋಂಕಿನ ಪ್ರಕರಣಗಳು ಡಬಲ್ ಆಗ್ತಾ ಇದೆ ಅಂತ, ಅಂದ್ರೆ ಡಬಲಿಂಗ್ ರೇಟ್ ಅಂತ. ನಾನು ಪ್ರಾರಂಭದಲ್ಲಿ ಒಂದು 15-20 ದಿನಗಳ ಹಿಂದೆ ನಮ್ಮ ಜಿಲ್ಲೆಯ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ 7-8 ದಿನಗಳಿಗೆ ಅದು ಡಬಲ್ ಆಗ್ತಾ ಇತ್ತು. ಈಗ ಕಳೆದ ಒಂದು ವಾರದಿಂದ ಎಷ್ಟು ಮಟ್ಟಿಗೆ ಅದು ಸುಧಾರಣೆ ಆಗಿದೆ ಅಂತಂದ್ರೆ ನಿನ್ನೆವರೆಗೆ 12 ದಿನಕ್ಕೆ ಬಂದಿದೆ. ಅಂದರೆ 12 ದಿನಕ್ಕೊಮ್ಮೆ ನಮ್ಮಲ್ಲಿ ಈ ಏನು ಸೋಂಕಿನ ಪ್ರಕರಣಗಳಿದೆ ಅದು ದ್ವಿಗುಣಗೊಳ್ತಾ ಇದೆ. ಇದು ಕರ್ನಾಟಕ ಸರ್ಕಾರದ ಆವರೇಜ್ ತಗೊಂಡ್ರೆ 14 ದಿನಕ್ಕೆ ಕರ್ನಾಟಕದಲ್ಲಿ ದ್ವಿಗುಣ ಆಗ್ತಾ ಇದೆ. ಆಮೇಲೆ ಡೈಲಿ ಗ್ರೋತ್ ರೇಟ್, ಅಂದರೆ ಪ್ರತಿನಿತ್ಯದ ಆದರೂ ಬೆಳವಣಿಗೆಯನ್ನು ಗಮನಿಸಿದಾಗ ಅದು ಕೂಡ ನಮ್ಮ ರಾಜ್ಯದ ಸರಾಸರಿ ಅಂದರೆ ಶೇಕಡ 5.4 ರೇಟ್ನಲ್ಲಿ ಇದೆ. ಡೆತ್ ರೇಟು ನಿನ್ನೆವರೆಗೆ ಅದು ಕೂಡ ಬರೀ 1% ಇದೆ. ನಮ್ಮ ಹಲವಾರು ಜಿಲ್ಲೆಗಳು ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಈ ಎಲ್ಲ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋ ಉದ್ದೇಶ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ರೂ ಸಹ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಜಿಲ್ಲಾ ಆಡಳಿತ ಅಗತ್ಯವಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಆ ದಿಕ್ಕಿನಲ್ಲಿ ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿಕೊಂಡದಲ್ಲದೆ ಈ ಸೋಂಕಿತರನ್ನ ಆರೈಕೆ ಮಾಡೋ ಕೆಲಸವನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ರಿಕವರಿ ರೇಟ್, ಅಂದರೆ ನಾವೇನು ಡಿಸ್ಚಾರ್ಜಸ್ ಅಂತ ಆಗಲೇ ನಿಮಗೆ ಹೇಳಿದೆ ಅದರ ಒಂದು ಪ್ರಮಾಣವನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಎಷ್ಟಿದೆ ನಮ್ಮಲ್ಲಿ ರಿಕವರಿ ರೇಟ್ ಅಂತಂದರೆ ಸುಮಾರು 62% ನಮ್ಮಲ್ಲಿ ರಿಕವರಿ ರೇಟ್ ಇದೆ. 62% ರಿಕವರಿ ರೇಟ್ ಇರತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಅಂದರೆ ಉಳಿದಂಥದ್ದು ಎಷ್ಟು ಅಂದರೆ ಕೇವಲ ಇನ್ನು 37% ಸಿಗುತ್ತೆ, 38% ಸಿಗುತ್ತೆ.
ಈ 38% ಐದರಿಂದ 8% ಅಷ್ಟು ಮಂದಿಯನ್ನ ನಾವು ಅವರಿಗೆ ನಿಜವಾದಂತ ಲಕ್ಷಣಗಳಿದೆ, ರೋಗ ಲಕ್ಷಣಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ, ಅವರನ್ನ ನಾವು DCH ಅಂದ್ರೆ ಈ ಕೋವಿಡ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಆರೈಕೆಯನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂಥ 30ರಿಂದ ಏನು 34-35% ಜನ ಇದ್ದಾರೆ, ಇವರು ನಮ್ಮ ಈ ವಿವಿಧ ನಾವು ಏನು ಆರೈಕೆ ಕೇಂದ್ರಗಳು ಕೋವಿಡ್ ಕೇರ್ ಸೆಂಟರ್ಗಳನ್ನ ಮಾಡಿದ್ದೇವೆ, ಅಲ್ಲಿ ಅವರೆಲ್ಲರೂ ಆರೈಕೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಅವ್ರ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು ಗಮನಿಸಿದಾಗ ಪ್ರಾರಂಭದಲ್ಲಿ ಗುಂಡ್ಲುಪೇಟೆ ನಗರದಿಂದ ಅಂದ್ರೆ ಟೌನ್ ಅಲ್ಲಿ ಜಾಸ್ತಿ ಸೋಂಕಿನ ಪ್ರಮಾಣಗಳು ಕಾಣಿಸ್ಕೊಂಡು, ನಂತರ ಅದು ಅಲ್ಲಿಂದ ಕೊಳ್ಳೇಗಾಲ ಟೌನಿಗೆ ಅದು ಸ್ವಲ್ಪ ಪ್ರಸಾರ ಆಗ್ಲಿಕ್ಕೆ ಶುರು ಆಯಿತು. ಈಗ ಅಟ್ ಪ್ರೆಸೆಂಟು ಕೊಳ್ಳೇಗಾಲ ಮತ್ತು ಚಾಮರಾಜನಗರದಲ್ಲಿ ಹೆಚ್ಚಿನ ಸೋಂಕಿನ ಪ್ರಕರಣಗಳು ಕಂಡು ಬರ್ತಾ ಇದೆ. ನಂತರದ ದಿನಗಳಲ್ಲಿ ಈಗ ಯಳಂದೂರು ಪಟ್ಟಣವೂ ಕೂಡ, ಯಳಂದೂರಿನಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಬರ್ತಾ ಇದೆ. ಹನೂರಿನಲ್ಲಿ ಸ್ವಲ್ಪ ಇವತ್ತಿನ ಸಂದರ್ಭಕ್ಕೆ ಕಡಿಮೆ ಇದೆ. ಬಟ್ ಇದು ರೂರಲ್ ಮತ್ತು ಅರ್ಬನ್ ಗಮನಿಸಿದಾಗ ಪ್ರಾರಂಭದಲ್ಲಿ ಪಟ್ಟಣಗಳಿಗೆ ಹೆಚ್ಚು ಸೀಮಿತವಾಗಿದ್ದಂತ ಈ ಒಂದು ಸೋಂಕು ನಂತರದ ದಿನಗಳೆಂದರೆ ಕಳೆದ ಒಂದು ವಾರದಿಂದ ಈಚೆಗೆ ಅದು ಈ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಹಬ್ಬಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಗುಂಡ್ಲುಪೇಟಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಸರಾಸರಿ ಆಲ್ಮೋಸ್ಟ್ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸೋಂಕಿನ ಪ್ರಮಾಣಗಳು ಸಮ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಕೊಳ್ಳೇಗಾಲದಲ್ಲಿ ಸ್ವಲ್ಪ ಟೌನ್ನಲ್ಲಿ ಜಾಸ್ತಿ ಇದೆ ಮತ್ತು ಯಳಂದೂರಿನಲ್ಲಿ ಮತ್ತು ಹನೂರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇವುಗಳನ್ನ ಹೇಗೆ ನಾವು ನಿಗ್ರಹಿಸಬೇಕು, ನಿಯಂತ್ರಣ ಮಾಡಬೇಕು ಅನ್ನೋದಕ್ಕೆ ಪ್ರತಿ ವಾರ ಕಾರ್ಯತಂತ್ರಗಳನ್ನು ಬದಲಾಯಿಸಿಕೊಂಡು ನಮ್ಮ ಟೆಸ್ಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಟ್ರೇಸಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಈ ರೀತಿ ಎಲ್ಲವನ್ನು ಬದಲಾವಣೆ ಮಾಡಿಕೊಂಡು ನಾವು ಅದನ್ನು ನಿಯಂತ್ರಣ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದಾಗ ಈಗಾಗಲೇ ನಾನು ಹೇಳಿದೆ ನಮ್ಮಲ್ಲಿ ಏನೆಲ್ಲ ಆಸ್ಪತ್ರೆಯಲ್ಲಿ ಆರೈಕೆಗೆ ಒಳಗಾಗ್ತಾ ಇದ್ದಾರೆ, ಅವರಲ್ಲಿ ಈಗಾಗಲೇ ಡಿಸ್ಚಾರ್ಜ್ ಆದವರ ಪೈಕಿ ಬಹಳಷ್ಟು ವಿಶೇಷವಾದ ಪ್ರಕರಣಗಳಿದೆ. ಉದಾಹರಣೆಗೆ ನಾನು ಹೇಳಿದರೆ ಸಂಪೂರ್ಣ ಅಂಧ ವ್ಯಕ್ತಿಯನ್ನ, ಆತ ಸೋಂಕಿತನಾಗಿದ್ದ, ಸೋಂಕಿಗೆ ಒಳಪಟ್ಟಿದ್ದ, ಆತನ ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿದ್ದೇವೆ. ಆಮೇಲೆ ಒಬ್ಬ ಅಂದ್ರೆ ಶ್ರವಣ ದೋಷ ಇರತಕ್ಕಂಥ ವ್ಯಕ್ತಿಯನ್ನು ಕೂಡ ಗುಣಮುಖನಾಗಿದ್ದಾನೆ. ಸುಮಾರು 10 ಜನ ಗರ್ಭಿಣಿ ಸ್ತ್ರೀಯರು, ಅವರಲ್ಲಿ ಅವರನ್ನ ಸಂಪೂರ್ಣವಾಗಿ ನಾವು ಗುಣಮುಖರನ್ನಾಗಿ ನಮ್ಮ ವೈದ್ಯರು ಮಾಡಿದ್ದಾರೆ. 2 ಕೇಸಸ್ನಲ್ಲಿ ಸಿಸೇರಿಯನ್ ಆಪರೇಷನ್ ಮಾಡಿದ್ದಾರೆ, 1 ಕೇಸ್ನಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಮಾಡಿದ್ದಾರೆ. ಸುಮಾರು 7 ತಿಂಗಳ ಮಗುವಿಂದ ಹಿಡಿದು 75 ವರ್ಷದ ವ್ಯಕ್ತಿವರೆಗೆ ಕೂಡ ಏನು ಸೋಂಕಿತರಾಗಿದ್ರು ಅವರನ್ನ ಸಂಪೂರ್ಣವಾಗಿ ನಾವು ಆರೈಕೆ ಮಾಡಿ ಗುಣಮುಖರನ್ನಾಗಿ ಮಾಡಿದ್ದೇವೆ. ಮತ್ತೊಂದು ವಿಶೇಷ ಏನು ಗೊತ್ತಾ, TB ಪೇಷಂಟ್ ಕೂಡ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. HIVನ ನರಳಿತಾ ಇದ್ದಂತ 2 ಪೇಷಂಟ್ಸ್ಗಳು ಕೂಡ ಏನು ಈಗ ಕೋವಿಡ್ ಸೋಂಕಿತರಾಗಿದ್ದರೂ ಕೂಡ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಇದು ನಮ್ಮಲ್ಲಿರ್ತಕ್ಕಂತ ಆತ್ಮಸ್ಥೈರ್ಯವನ್ನ ಮತ್ತು ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂತ ಕೆಲಸ ಅಂತ ನಾನು ಭಾವಿಸ್ತೇನೆ. ICUನಲ್ಲಿ ಒಟ್ಟು 31 ಜನ ಇದ್ದವರಲ್ಲಿ 21 ಜನ ಈಗಾಗಲೇ ಸಂಪೂರ್ಣವಾಗಿ ಗುಣಮುಖರಾಗಿ ಅವರು ಮನೆಯನ್ನ ಸೇರಿದ್ದಾರೆ. ಇನ್ನೊಂದು 5-6 ಕೇಸಸ್ ಮಾತ್ರ ICUನಲ್ಲಿ ಇದೆ. ಇವನ್ನೆಲ್ಲ ನಾವು ಗಮನಿಸಿದಾಗ ನಮ್ಮಲ್ಲಿ ಈ ಎಸಿಂಪ್ಟಮ್ಯಾಟಿಕ್ ಮತ್ತು ಸಿಂಪ್ಟಮ್ಯಾಟಿಕ್ ಕೇಸ್ ವಿಚಾರ ಮಾಡಿದಾಗ ಯಾವ ವರ್ಗದ ಅಂದ್ರೆ ಏಜ್ ಗ್ರೂಪ್ ಅನ್ನ ಸ್ವಲ್ಪ ಕುತೂಹಲಕಾರಿಯಾದ ಅಂಶ ಏನಂತಂದ್ರೆ, ಸುಮಾರು 21 ವರ್ಷದಿಂದ 45 ವರ್ಷದ ಏನು ಈ ಒಂದು ಏಜ್ ಗ್ರೂಪ್ ಇದೆ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಈ ಸೋಂಕು ಕಾಣಿಸ್ಕೊತಾ ಇದೆ. ಪ್ರಾಯಶಃ 2 ಕಾರಣ ಇದಕ್ಕೆ ಅಂತ ನಾನು ಅನ್ಕೋತೀನಿ. ಒಂದು, ಈ ಒಂದು ಮಧ್ಯಮ ಮತ್ತು ಯುವಕ ಜನಾಂಗ, ಯುವ ಜನಾಂಗ ಹೆಚ್ಚು ಟ್ರಾವೆಲ್ ಅನ್ನ ಇನ್ನೂ ಮಾಡ್ತಾ ಇದ್ದಾರೆ ಅಂತ ಒಂದು ಅಂಶ. ಮತ್ತೊಂದು, ಅವರಲ್ಲಿ ಇನ್ನೂ ಕೂಡ ಉದಾಸೀನ ಪ್ರವೃತ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಈಗಾಗಲೇ ಸಾಕಷ್ಟು ನಿರ್ದೇಶನಗಳು ಕೊಟ್ಟಿದ್ರು ಕೂಡ ಈ ಒಂದು ಓಡಾಟವನ್ನ ನಿಲ್ಲಿಸಬೇಕಾದಂತ ಅನಿವಾರ್ಯತೆ ಈಗ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಏಜ್ ಗ್ರೂಪ್ನಲ್ಲಿ ನಮ್ಮ ಜಿಲ್ಲೆಯ ಯುವ ಜನಾಂಗ ಮತ್ತು ಈ ಒಂದು ವರ್ಗಕ್ಕೆ ಬರತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇದನ್ನ ಗಮನಿಸಬೇಕು. ಅನಗತ್ಯವಾಗಿ ಓಡಾಟ ಮಾಡೋದನ್ನ ನಿಲ್ಲಿಸೋದ್ರ ಮೂಲಕವಾಗಿ ಸೋಂಕನ್ನು ಹರಡಿಸೋದನ್ನ ನಾವು ನಿಲ್ಲಿಸಬಹುದು, ತಡೆಗಟ್ಟಬಹುದು ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಬಹಳ ಪ್ರಮುಖವಾದ ಇನ್ನೊಂದು ಅಂಶ ತಮಗೆ ಗೊತ್ತಿರಲಿ, ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 23,428 ಟೆಸ್ಟ್ಗಳನ್ನು ನಾವು ಮಾಡಿದ್ದೇವೆ. ಕಳೆದ 1 ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಸುಮಾರು 8,000ಕ್ಕೂ ಮಿಗಿಲು ನಾವು ಟೆಸ್ಟ್ಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಈ 23,428 ಟೆಸ್ಟ್ಗಳು ಮಾಡಿದ ಪೈಕಿ ನಮಗೆ ಒಟ್ಟು ಸೋಂಕಿತರು ಸಿಕ್ಕಿರೋದು ಬರೀ 669 ಮಾತ್ರ. ಅಂದರೆ ನೀವು ಸ್ವಲ್ಪ ಲೆಕ್ಕ ಹಾಕಿ ಅದರ ಒಂದು ಶೇಕಡ. ಇದನ್ನು ಗಮನಿಸಿದಾಗ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆತಂಕ ಅಥವಾ ಭಯ ಪಡ್ತಕ್ಕಂಥ ಪ್ರಮೇಯನೇ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ.
ಮತ್ತೆ ಈ ನಮ್ಮಲ್ಲಿ ಟೆಸ್ಟ್ಗಳ ಬಗ್ಗೆ ಹೇಳುವಾಗ ನಾನು ಕಳೆದ ಒಂದು ವಾರದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ಒಂದು 10-15 ದಿನದಿಂದ ನಾವು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕೂಡ ನಾವು ಮಾಡ್ತಾ ಇದ್ದೇವೆ. ಅದು ಈಗಾಗಲೇ ಸುಮಾರು 5,000ವರೆಗೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿದ್ದೇವೆ. ಕೇವಲ 1 ಗಂಟೆ, ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಈ ಟೆಸ್ಟ್ಗಳು ಜಾಸ್ತಿ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಕೇಸಸ್, ಅಂದ್ರೆ ಈ ಸೋಂಕಿನ ಪ್ರಮಾಣಗಳು ಜಾಸ್ತಿ ಬರ್ತಾ ಇದೆ ವಿನಃ ಬೇರೆ ಇನ್ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ. ಮತ್ತೆ ಇದನ್ನ ತಡೆಗಟ್ಟಕ್ಕೆ ಅದು ಬಹಳ ಪ್ರಮುಖವಾದಂತಹ ಅಂಶ ಕೂಡ. ಟೆಸ್ಟಿಂಗ್ ಮಾಡೋದು ಬಹಳ ಮುಖ್ಯ, ಯಾಕೆಂದ್ರೆ ಒಂದು ಟೆಸ್ಟ್ ಮಾಡೋದ್ರ ಮೂಲಕವಾಗಿ ಯಾರು ಪಾಸಿಟಿವ್ ಇರ್ತಾರೆ ಅವರನ್ನ ತಕ್ಷಣದಲ್ಲೇ ನಾವು ಐಸೋಲೇಟ್ ಮಾಡಿಬಿಡ್ತೇವೆ. ಐಸೋಲೇಟ್ ಮಾಡೋದ್ರ ಮೂಲಕ ಈ ಒಂದು ಏನು ಇದು ಈ ಸೋಂಕು ಹರಡೋದನ್ನ ತತ್ಕ್ಷಣ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಟ್ರೇಸಿಂಗ್ ಅಲ್ಲೂ ಕೂಡ ಪ್ರಾಯಶಃ ನಮ್ಮ ಇಡೀ ರಾಜ್ಯದಲ್ಲಿಯೇ ನಮ್ಮ ಪ್ರತಿಯೊಬ್ಬ ಪೇಷಂಟ್ಗೆ ಎಷ್ಟು ಜನ, ಸುಮಾರು 23 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳು ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ನ ಟ್ರೇಸ್ ಮಾಡೋದ್ರೊಳಗೆ ನಾವೀಗಾಗಲೇ ಯಶಸ್ವಿ ಆಗಿದ್ದೇವೆ. ಇವನ್ನೆಲ್ಲ ಗಮನಿಸಿದಾಗ ಮುಂದಿನ ಒಂದು ಚಿತ್ರಣ ಹೇಗಿರ್ಬೋದು ಅನ್ನುವಂಥ ಒಂದು ಸಣ್ಣ ಕುತೂಹಲ ಬಹುಶಃ ನಿಮ್ಮೆಲ್ಲರಿಗೂ ಇರಬೇಕು. ನಾನು ಲಾಸ್ಟ್ ಟೈಮ್ ತಮ್ಮ ಜೊತೆಯಲ್ಲಿ ಮಾತಾಡುವಾಗ ಹೇಳಿದ್ದೆ, ಈ ತಿಂಗಳು ಕೊನೆ ಹೊತ್ತಿಗೆ ಪ್ರಾಯಶಃ ಒಂದು 500ರಷ್ಟು ಆಗುವ ಸಾಧ್ಯತೆಗಳಿದೆ ಅಂತ. ಸರಾಸರಿ ನಮ್ಮಲ್ಲಿ ಪ್ರತಿನಿತ್ಯ ಒಂದು 25ರಿಂದ 30 ಕೇಸಸ್ನ ಇಟ್ಕೊಂಡ್ರು ಕೂಡ ಇನ್ನು ಮುಂದಿನ 30 ದಿನಗಳಲ್ಲಿ 900 ಕೇಸಸ್ ಆಗೋದ್ರೊಳಗಡೆ ಯಾವುದೇ ರೀತಿಯಾದಂಥ ಇದೇ ರೀತಿ ಮುಂದುವರೆದ್ರೆ, ಇದೇ ವೇಗದಲ್ಲಿ ಮುಂದುವರೆದ್ರೆ ಪ್ರಾಯಶಃ ಈಗ ನಾವು 669 ಕೇಸ್ ಹೇಳಿದ್ದೇವೆ, ಅದಕ್ಕೆ 3 ಪಟ್ಟು ಅಂದ್ರೆ 1,800 ಕೇಸಸ್ ವರೆಗೆ ಆಗೋದ್ರೊಳಗಡೆ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಅಂದ್ರೆ ಈ ವೇಗ ಇದೇ ರೀತಿ ಮುಂದುವರೆದಿದೆ. ಅಂದ್ರೆ 214 ನಮ್ಮಲ್ಲಿ ಇವತ್ತು 245 ಆಕ್ಟಿವ್ ಕೇಸಸ್ ಇದೆ. ಅದರ 3ರಷ್ಟು ಅಂತ ಹೇಳಿದ್ರೆ ಪ್ರಾಯಶಃ ನಮಗೊಂದು 700ರಿಂದ 750 ಆಕ್ಟಿವ್ ಕೇಸಸ್ ನಮಗೆ ಸಿಗಬಹುದು. ಅವರಿಗೆ ಮಾತ್ರ ನಾವು ಕೋವಿಡ್ ಕೇರ್ ನಲ್ಲಿ ಆಯ್ಕೆ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈಗಾಗಲೇ ಅದ್ರ ಬಗ್ಗೆ ಬಹಳ ಒಂದು ಮುಂದಾಲೋಚನೆಯನ್ನ ಗಮನದಲ್ಲಿಟ್ಕೊಂಡು ಜಿಲ್ಲಾಡಳಿತ ಸಾಕಷ್ಟು ಏನು ಪ್ರಿಪೇರ್ಡ್ನೆಸ್, ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪ್ರಾರಂಭದಲ್ಲಿ ನಾವು ನಿಮ್ಗೆ ಹೇಳಿದ್ದು, ಈ ಕ್ಷಣದಲ್ಲಿ ನಮ್ಮಲ್ಲಿ 625 ಹಾಸಿಗೆ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಅಂದ್ರೆ ಮೆಡಿಕಲ್ ಕಾಲೇಜಲ್ಲಿ ಇರ್ತಕ್ಕಂಥ ಏನು ಕೋವಿಡ್ ಕೇರ್ ಸೆಂಟ್ರು, ನಂತರ ನಾವು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮಾಡೋದು, ಆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 3 ಹಂತಗಳಿದೆ, ಫೇಸಸ್ ಇದೆ. ಮೊದಲನೇ ಫೇಸು, ಎರಡನೇ ಫೇಸು ಈಗ ಫಂಕ್ಷನಲ್ ಆಗಿದೆ, ಮೂರನೇ ಫೇಸು ಇನ್ನು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಇದರ ಜೊತೆಯಲ್ಲಿ ಸಂತೆ ಮರಳಿನಲ್ಲಿ ಕೂಡ ನಮ್ಮದು ಈಗಾಗಲೇ 100 ಬೆಡ್ಡು ಕೋವಿಡ್ ಕೇರ್ ಸೆಂಟರ್ ಕೂಡ ಪ್ರಾರಂಭ ಆಗಲಿಕ್ಕೆ ತಯಾರಿ ಆಗಿದೆ. ಇದಲ್ಲದೆ ನಾವು ಇನ್ನು 2 ಹೊಸ ಕೋವಿಡ್ ಕೇರ್ ಸೆಂಟರ್ಗಳು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಮಾಡಿ ಅದಕ್ಕೆ ಜಾಗವನ್ನು ಕೂಡ ಗುರುತಿಸಿದ್ದೇವೆ. ಒಂದು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ, ಮತ್ತೊಂದು ಈ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ನಮ್ಮ ಚಾಮರಾಜನಗರದಲ್ಲಿದೆ. ಇವೆರಡೂ ಸೇರಿದ್ರೆ ಪ್ರಾಯಶಃ ನಮಗೆ ಒಂದು 400ರಿಂದ 450 ಹಾಸಿಗೆಗಳ ಸಾಮರ್ಥ್ಯವುಳ್ಳ ಕೋವಿಡ್ ಕೇರ್ ಸೆಂಟರ್ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಆಗಲೇ ಹೇಳಿದಂಗೆ ಇಡೀ ತಿಂಗಳಲ್ಲಿ ಈ ಒಂದು ರೇಟ್ ಮುಂದುವರೆದ್ರೆ ನಮಗೆ ಅಗತ್ಯ ಇರತಕ್ಕಂಥದ್ದು ಕೇವಲ 600ರಿಂದ 700, ಮ್ಯಾಕ್ಸಿಮಮ್ ಅಂದ್ರೆ 800 ಬೆಡ್ಡು, 800 ಬೆಡ್ಸ್ ಬೇಕಾಗುತ್ತೆ. ನಾವು ಸುಮಾರು 1,500 ಹಾಸಿಗೆಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಮತ್ತು ಅದಕ್ಕೆ ಅಗತ್ಯವಾದಂತಹ ಹೆಚ್ಚ ಡಾಕ್ಟರ್ಸ್ ಆಗ್ಬೋದು, ಸ್ಪೆಷಲಿಸ್ಟ್ ಆಗ್ಬೋದು, ಮತ್ತು ದಾದಿಯರು, ನರ್ಸಸ್ ಆಗ್ಬೋದು, ANMs ಆಗ್ಬೋದು, ಮತ್ತೆ ಬಹಳ ಮುಖ್ಯವಾಗಿ ಗ್ರೂಪ್ ಡಿ ಹಾಗೂ ಈ ಹೌಸ್ ಕೀಪಿಂಗ್, ಈ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೇವೆ. ಸೊ ಇವೆಲ್ಲ ಗಮನಿಸಿದಾಗ ನಮ್ಮ ಜಿಲ್ಲೆನಲ್ಲಿ ಜನರು ಯಾವುದೇ ರೀತಿಗೂ ಆತಂಕಕ್ಕೆ ಒಳಗಾಗಬೇಕಾದ ಅಗತ್ಯ ಇಲ್ಲ. ಇಡೀ ಒಂದು ಪರಿಸ್ಥಿತಿ ನಮ್ಮ ನಿಯಂತ್ರಣದಲ್ಲಿದೆ. ಸಾರ್ವಜನಿಕರ ಸಹಕಾರ ಇದೇ ರೀತಿ ನಮ್ಮಲ್ಲಿ ಮುಂದುವರಿಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ಈಗಾಗಲೇ ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೇವೆ ಮತ್ತು ನಮ್ಮ ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಬೂತ್ ಲೆವೆಲ್ ಕಮಿಟೀಸ್ ಮಾಡಿದ್ದೇವೆ, ವಾರ್ಡ್ ಲೆವೆಲ್ ಅಲ್ಲಿ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೇವೆ. ನಾನು ಈ ಮೂಲಕ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದ್ರೆ, ತಾವು ದಯಮಾಡಿ ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಭಾಗದಲ್ಲಿ ಇರತಕ್ಕಂಥ ಸಾರ್ವಜನಿಕರೊಂದಿಗೆ ಅಥವಾ ಈ ರೀತಿಯಾಗಿ ಏನಾದರೂ ಉದಾಹರಣೆಗೆ ಅವರಿಗೆ ಕೆಮ್ಮು, ನೆಗಡಿ, ಶೀತ ಅಥವಾ ಉಸಿರಾಟದ ತೊಂದರೆ ಇದ್ರೆ ಅಂಥವರನ್ನ ಪತ್ತೆ ಮಾಡಿ ದಯಮಾಡಿ ನೇರವಾಗಿ ನಮ್ಮ ಆಸ್ಪತ್ರೆಗಳಿಗೆ ಅವರನ್ನ ಸೇರಿಸಬೇಕು, ನಮ್ಮ ವೈದ್ಯರ ಗಮನಕ್ಕೆ ಅವರನ್ನ ತರಬೇಕು ಅಂತ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೋತೇನೆ. ಯಾಕಂದ್ರೆ ಬಹಳ ಸಂದರ್ಭಗಳಲ್ಲಿ ಲೇಟ್ ಅರೈವಲ್, ಅಂದ್ರೆ ಅವರಿಗೆ ಈ ರೀತಿಯಾದಂತಹ ಉಸಿರಾಟದ ತೊಂದರೆ ಇರುತ್ತೆ, ಕೆಲವರಿಗೆ ಆಸ್ತಮಾ ಇರುತ್ತೆ, ಕೆಲವರಿಗೆ ಜ್ವರ ಬಂದಿರುತ್ತೆ, ಇನ್ ಕೆಲವರಿಗೆ ಈಗ ಹೇಗೂ ಮಳೆ ಕಾಲ, ನಿಮ್ಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಈಗ ಇನ್ನು ಮಳೆ ಪ್ರಾರಂಭ ಆಗಿ ಇನ್ನು ಮಳೆಯ ಕಾಲ, ಇನ್ನು 15 ದಿನಗಳ ಕಾಲ ಇದು ಹೀಗೆ ಇರೋ ಸ್ಥಿತಿ ಇರುತ್ತೆ. ಸೊ ಈ ಶೀತ ಬರಬಹುದು, ಕೆಮ್ಮಲು ಬರಬಹುದು,
ಯಾವುದೇ ಕಾರಣಕ್ಕೂ ಉದಾಸೀನ ಮಾಡೋದು ಬೇಡ. ಉದಾಸೀನ ಮಾಡದೆ ಅಂಥ ಏನಾದರೂ ವ್ಯಕ್ತಿಗಳು ಕಂಡು ಬಂದರೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ, ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀನಿ ಸಾರ್ವಜನಿಕರಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಅಂಥ ಜನರಿದ್ರೆ ತತ್ಕ್ಷಣ ನೀವು ಅವರನ್ನ ಆಸ್ಪತ್ರೆಗೆ ಕಳಿಸ್ಕೊಡಿ. ಅವರಿಗೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮೂಲಕ ಇಮಿಡಿಯೇಟ್ ಆಗಿ ನಾವು ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಕೂಡ ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲಗಳು ಬೇಕೋ ಆ ಅನುಕೂಲವನ್ನ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 325 ಹೆಚ್ಚು ಕಂಟೈನ್ಮೆಂಟ್ ಝೋನ್ ಇದೆ, ಅದರಲ್ಲಿ 110 ಕಂಟೈನ್ಮೆಂಟ್ ಝೋನ್ಸ್ ಡಿನೋಟಿಫೈ ಮಾಡಿದ್ದೇವೆ. ಅಲ್ಲಿಯ ಜನರಿಗೂ ಕೂಡ ಯಾವುದೇ ರೀತಿ ಅನಾನುಕೂಲ ಆಗದೆ ಇರುವ ಹಾಗೆ ನಮ್ಮ ಏನು ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಸಿಬ್ಬಂದಿ, ನಮ್ಮ ಕಂದಾಯ ಇಲಾಖೆಯ ಸಿಬ್ಬಂದಿ, ಪೊಲೀಸರು ಇರ್ತಾರೆ, ಅವ್ರ ಜೊತೆ ಸಹಕರಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹಾಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಏನು ಕೋವಿಡ್ ವಾರಿಯರ್ಸ್ ಇದ್ದಾರೆ, ಬೇರೆ ಬೇರೆ ಇಲಾಖೆಗಳಿಗೆ ಕೆಲಸ ಮಾಡ್ತಿರೋ ಅವ್ರ ಎಲ್ಲರೂ ಕೂಡ ಸಂಪೂರ್ಣವಾಗಿ ಬದ್ಧತೆಯಿಂದ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯ ಕಳ್ಕೋಬಾರದು. ನಿಜ, ಒಬ್ರು ಇಬ್ಬರು 16 ಜನಕ್ಕೆ ಈ ಒಂದು ಸೋಂಕು ಬರ್ತಾ ಇದೆ, ನಮ್ಮ ವೈದ್ಯರಲ್ಲೇ ಕಾಣಿಸ್ಕೊಂಡಿದೆ, ದಾದಿಯರಲ್ಲಿ ಕಾಣಿಸ್ಕೊಂಡಿದೆ, ಪೊಲೀಸರಲ್ಲಿ ಕಾಣಿಸ್ಕೊಂಡಿದೆ, ಬೇರೆ ಬೇರೆ ಇಲಾಖೆ ಎಲ್ಲರಲ್ಲೂ ಕೂಡ ಕಾಣಿಸ್ಕೊತಾ ಇದೆ. ಅತ್ಯಂತ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ತಾವೆಲ್ಲರೂ ಇದ್ದು ಸಮಾಜದಲ್ಲಿ ಇರ್ತಕ್ಕಂತ ನಾವು ಇದು ಬಹಳ ದೊಡ್ಡ ಒಂದು ಅವಕಾಶ ಅಂತ ನಾವು ಪರಿಗಣಿಸಿ ಸಮಾಜದ ಜನರ ಒಂದು ಸೇವೆಗೆ ಪಣ ತೊಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ.